ಬಿಬಿಎಂಪಿಯಿಂದ ಆಸ್ತಿ ತೆರಿಗೆ ಪಾವತಿಗೆ ನೋಟಿಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಮಾಲೀಕರಿಗೆ ನೋಟಿಸ್, ಸರ್ಕಾರದ ಸಚಿವರಿಂದಲೇ ಅಸಮಾಧಾನ ಅನ್ನೋದು ಸ್ಫೋಟವಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಶಾಸಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಬಡವರ ಸುಲಿಗೆ ಮಾಡ್ತಾ ಇದೆ, ಬಡವರ ವಿರೋಧಿ ಸರ್ಕಾರ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ. ಸರ್ಕಾರ ಬಂದು ವರ್ಷ ಕಳೆಯೋದಕ್ಕೆ ಬಂತು, ಆದರೆ ಕರ್ನಾಟಕ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ ಅಂತ ಈ ಸಂದರ್ಭದಲ್ಲಿ ಮುನಿರಾಜು ಹೇಳಿದ್ದಾರೆ. ಆಸ್ತಿ ತೆರಿಗೆಯಲ್ಲಿ 31,000 ಕಟ್ಟುವ ಫಲಾನುಭವಿಗಳು 1,00,000 ಮೇಲೆ ಹಣ ಪಾವತಿಸ್ತಾ ಇದ್ದಾರೆ. ಕಟ್ಟದೇ ಇದ್ರೆ ಬೀಗ ಹಾಕ್ತೀವಿ ಅನ್ನೋ ನೋಟಿಸ್ ಕೊಡ್ತಾರೆ. ಸದ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಈ ಸರ್ಕಾರ ಅಂತೇನಿದೆ, ಆ ಸರ್ಕಾರ ಜನ ವಿರೋಧಿ, ಆಡಳಿತ ವಿರೋಧಿ, ಬಡವರ ವಿರೋಧಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕುರಿತಂತೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಡಿ, ಬಿಬಿಎಂಪಿಯಿಂದ ಆಸ್ತಿ ತೆರಿಗೆ ಪಾವತಿಗೆ ನೋಟಿಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಬಾಕಿ ಉಳಿಸ್ಕೊಂಡಿರ್ತಾರೆ ತೆರಿಗೆ ಕಟ್ಟದೆ. ಹಾಗಾಗಿ ಆ ತೆರಿಗೆಯನ್ನ ರಿಕವರಿ ಮಾಡಬೇಕು ಅಂತ ಹೇಳಿ ಹೊಸದೊಂದು ನಿಯಮವನ್ನು ಜಾರಿಗೆ ತರಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುನಿರಾಜು ಅವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದಾರೆ. ಏನದು ನೋಟಿಸ್ ನೋಡಿ, ಯಾರು ತೆರಿಗೆ ಪಾವತಿಯನ್ನು ಮಾಡಿಲ್ಲ ಅವರೊಂದು ಪಕ್ಷ ಆಸ್ತಿಯನ್ನು ಬೇರೆಯವರಿಗೆ ಮಾರ್ತಾರೆ ಅನ್ನೋದೇ ಆದರೆ ಖಾತೆನೇ ಮಾಡೋದಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಸಬ್ ರಿಜಿಸ್ಟ್ರ್ ಜೊತೆನೂ ಮಾತುಕತೆ ನಡೆಸಲಾಗಿದೆ. ಸಬ್ ರಿಜಿಸ್ಟ್ರ್ ಕಡೆಯಿಂದನೂ ಕೂಡ ಉತ್ತಮ ಪ್ರತಿಕ್ರಿಯೆ ಬಂದಿರೋದ್ರಿಂದಾಗಿ ಸರ್ಕಾರ ನಿಲುವಿಗೆ ಬಂದಿದೆ. ಹಾಗಾಗಿ ಹಲವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಬಿಎಂಪಿ ಆಕ್ಟಲ್ಲಿ ಬೀಗ ಹಾಕಕ್ಕೆ ಪ್ರಾವಿಷನ್ ಇಲ್ಲ, ಅವ್ರಿಗೆ ನೋಟಿಸ್ ಕೊಡ್ಬೋದು, ಜಪ್ತಿ ಮಾಡ್ಬೋದು, ಈ ರೀತಿ ಅನೇಕ ನಿಯಮಗಳಿವೆ. ಇದೆಲ್ಲನ್ನು ಗಾಳಿಗೆ ತೂರಿ ಈ ಸರ್ಕಾರ ಬೇಜವಾಬ್ದಾರಿ ತಂದಿಂದ ಬಡವರನ್ನ ಸುಲಿಗೆ ಮಾಡ್ತಾ ಇದೆ. ಬಡವರನ್ನ ಸುಲಿಗೆ ಮಾಡುವಂತ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಅಂಥದ್ದು 100+ ಉದಾಹರಣೆಗಳು ನಮ್ಮ ಕೈಯಲ್ಲಿದೆ. ಒಂದು ಸಣ್ಣ ಉದಾಹರಣೆ, ಪ್ರಾಪರ್ಟಿ ಟ್ಯಾಕ್ಸ್ ಮತ್ತು ಸೆಸ್ ₹39,938 ಕಟ್ಟಬೇಕು. ಪ್ರಾಪರ್ಟಿ ಟ್ಯಾಕ್ಸು ಮತ್ತು ಸೆಸ್ಸು ₹31,938 ಕಟ್ಟಬೇಕು. ಅದಕ್ಕೆ ಪೆನಾಲ್ಟಿ ಬಂದು ₹63,876. ಪೆನಾಲ್ಟಿ 31,000 ₹63,876 ಪೆನಾಲ್ಟಿ. ಅದರೊಟ್ಟಿಗೆ ತಿರ್ಗಾ SWMSS ಅಂತೇಳಿ 1,200, ಇನ್ನೂ ಇಂಟ್ರೆಸ್ಟು ಅದು ಇದೆಲ್ಲ ಸೇರಿ ಇವತ್ತು ಚಲನ್ ಕೊಡ್ತಾರೆ. ಈ 31,000 ಕಟ್ಟಬೇಕಾಗಿರೋ ನಾಗರಿಕನಿಗೆ ಟ್ಯಾಕ್ಸು ಸೆಕ್ಸು ಕಲೆಕ್ಟ್ ಮಾಡೋದು ಬಿಟ್ಬಿಟ್ಟು ₹1,17,296 ಕೊಡಿ ಅಂತ ಚಲನ್ ಕೊಡ್ತಾರೆ. ಕಟ್ಟಬೇಕಾಗಿದ್ದು ಮಾಲೀಕ ಎಷ್ಟು? 31,000. ಇವತ್ತು ಚಲನ್ ಡಿಮ್ಯಾಂಡ್ ರೈಸ್ ಮಾಡಿರೋದೆಷ್ಟು? 1,17,296. ₹31,000 ಪೆನಾಲ್ಟಿ ಜೊತೆಗೆ ಇಂಟ್ರೆಸ್ಟ್ ಜೊತೆಗೆ ಬೇರೆ ಬೇರೆ ಸೇರಿಸಿ ಇವತ್ತು 1,17,293 ನೀವು ಕಲೆಕ್ಟ್ ಮಾಡಕ್ಕೆ ಕೊಟ್ಟಿದ್ದೀರಲ್ಲ. ಇಂಥದ್ದು 100+ ಉದಾಹರಣೆಗಳಿದೆ. ಬಿಬಿಎಂಪಿ ಆಕ್ಟಲ್ಲಿ ಬೀಗ ಹಾಕಕ್ಕೆ ಪ್ರಾವಿಷನ್ ಇಲ್ಲ, ಅವ್ರಿಗೆ ನೋಟಿಸ್ ಕೊಡ್ಬೋದು, ಜಪ್ತಿ ಮಾಡ್ಬೋದು, ಈ ರೀತಿ ಅನೇಕ ನಿಯಮಗಳಿವೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.